ಶ್ರೇಯ ವೀರರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಲ್ರೆಡಿ ನಾವು ಬಿಜೆಪಿಯಲ್ಲಿ ಯಾರ್ದೆಲ್ಲ ಕರ್ಮಕಾಂಡಗಳು ಪೆನ್ ಡ್ರೈವ್ ಅಲ್ಲಿ ಅಡಗಿದೆ ಅಂತ ನಾವು ತೋರಿಸ್ತಾ ಇದ್ವಿ. ಪ್ರಮುಖವಾಗಿ ಶಿವರಾಜ್ ಎಸ್ ಪಾಟೀಲ್ ಇರ್ಬೋದು, ವಿ ಸೋಮಣ್ಣ ಇರ್ಬೋದು, ಬಹುತೇಕ ಜನರು ಈಗಾಗಲೇ ಸ್ಟೇ ಆರ್ಡರ್ ಅನ್ನ ತಂದಿದ್ದಾರೆ. ಸಾಕಷ್ಟು ತಲೆನೋವಾಗಿರುವಂತಹ ಸಂಗತಿ ಅಂತ ಈಗ ಅವರಿಗೂ ಕೂಡ ಗೊತ್ತಾಗ್ತಾ ಇದೆ. ಒಬ್ರಲ್ಲ ಇಬ್ಬರಲ್ಲ, ಮೂರು ಪಕ್ಷದಿಂದ ಈಗ 30 ಜನ, ಅದರಲ್ಲಿ ಬಿಜೆಪಿಯಲ್ಲಿ ಸುಮಾರು ಒಂದು 20-23 ಜನ ಆಲ್ರೆಡಿ ಈಗ ಸ್ಟೇ ಆರ್ಡರ್ ತಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ರಾಜಕೀಯದ ಭವಿಷ್ಯ, ಆಲ್ರೆಡಿ ಕೆಲವರೆಲ್ಲ ಎಲೆಕ್ಷನ್ಗೆ ನಿಂತ್ಕೋಬಿಟ್ಟಿದ್ದಾರೆ. ಏನಾದರೂ ಸ್ವಲ್ಪ ತಗ್ಲಾಕ್ಕೊಂಡ್ರೂ ಕೂಡ ನಮ್ಮ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಕುತ್ತಾಗುತ್ತೆ ಅನ್ನೋದು ಅವರಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಮುಳ್ಳಿನ ಮೇಲೆ ಸೀರೆ ಬಿದ್ದರೂ, ಸೀರೆ ಮೇಲೆ ಮುಳ್ಳು ಬಿದ್ದರೂ ಹರಿದೋಗೋದು ಸೀರೆನೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಾ ಇದೆ ಅವರ ಸದ್ಯದ ಮಟ್ಟಿನ ಬದುಕು ಈಗ. ಹಾಗಾಗಿ ಸಾಕಷ್ಟು ಹುಷಾರಾಗಿದ್ದಾರೆ, ಸಾಕಷ್ಟು ಮಾಧ್ಯಮದಿಂದ ಸ್ವಲ್ಪ ದೂರನೇ ಇರ್ತಾರೆ, ಆದರೆ ಎಲೆಕ್ಷನ್ ಸಂದರ್ಭದಲ್ಲೇ ಈ ರೀತಿಯಾದಂತಹ ಸಿಡಿಗಳು, ಎಲೆಕ್ಷನ್ ಸಂದರ್ಭದಲ್ಲೇ ಈ ರೀತಿಯಾದಂತಹ ಪೆನ್ ಡ್ರೈವ್ಗಳು ಬೆಳಕಿಗೆ ಬರ್ತಾ ಇರೋದು, ನಿಜಕ್ಕೂ ಇದು ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ರಾಜಕಾರಣಿಗಳಿಗೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ವಿ ಸೋಮಣ್ಣ ಇರ್ಬೋದು, ಎಂ ಪಿ ಕುಮಾರಸ್ವಾಮಿ ಇರ್ಬೋದು, ಅದರ ಜೊತೆಗೆ ಶಿವರಾಜ್ ಎಸ್ ಪಾಟೀಲ್ ಇರ್ಬೋದು, ಇವರೆಲ್ಲರೂ ಕೂಡ ಬಿ ಜೆ ಪಿಯವರೇ. ಹಾಗಂತ ಹೇಳಿಬಿಟ್ಟು ಕಾಂಗ್ರೆಸ್ನಲ್ಲಿ ಇಲ್ಲ ಅಂದ್ಕೋಬೇಡಿ, ಅವ್ರದ್ದು ಕೂಡ ತೋರಿಸ್ತೀವಿ, ಜೆ ಡಿ ಎಸ್ನವ್ರದ್ದು ಇದೆ, ಅವ್ರದ್ದು ಕೂಡ ತೋರಿಸ್ತೀವಿ. ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಸ್ಟೇ ಆರ್ಡರ್ ತಂದು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ. ಬಿಜೆಪಿಯಲ್ಲಿ ಸಾಲು ಸಾಲು ಸ್ಟೇ ತಂದಿರುವಂತಹ ನಾಯಕರುಗಳಿದ್ದಾರೆ, ಅಕ್ರಮ ಅವ್ಯವಹಾರಗಳ ಸಂಬಂಧವೂ ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ. ಯಾವ್ಯಾವ ನಾಯಕರು ಏನೇನೆಲ್ಲ ಅಕ್ರಮ ಎಸಗಿದ್ದಾರೆ, ಬಹಳ ಶೋಚನೀಯ ಸಂಗತಿ. ಮಾಡಿರಬಹುದಾದ ಅಕ್ರಮಗಳಿಂದಲೇ ಮುಜುಗರ ಎದುರಿಸ್ತಾ ಇರುವಂತಹ ಭೀತಿ ಎದುರಾಗ್ತಾ ಇದೆ ನಾಯಕರುಗಳಿಗೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಮಾಡಾಳು ವಿರೂಪಾಕ್ಷಪ್ಪ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆರೋಪವನ್ನು ಎದುರಿಸಿ ಟಿಕೆಟ್ ವಂಚಿತರಾಗಿದ್ದರು. ಮಾಡಾಳ್ ವಿರೂಪಾಕ್ಷಪ್ಪ ಅವರು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಒಂದು ಸಂಸ್ಥೆಯ ಅಧ್ಯಕ್ಷರು ಕೂಡ ಆಗಿದ್ದರು. ಕಳೆದ ಬಾರಿ ಅವರು ಭ್ರಷ್ಟಾಚಾರ ಆರೋಪವನ್ನು ಎಸಗಿದ್ದಾರೆ ಅನ್ನುವಂತಹ ಒಂದಿಷ್ಟು ಆರೋಪಗಳ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಮಾಡಾಳ್ ವಿರೂಪಾಕ್ಷಪ್ಪಕ್ಕೆ ಟಿಕೆಟನ್ನು ನಿರಾಕರಿಸ್ತು. ಅವರು ಪ್ರಮುಖವಾಗಿ ಚನ್ನಗಿರಿಯ ಶಾಸಕರಾಗಿದ್ದರು. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಅಂತ ಕೇಳಿದಾಗ, ನಾನು ಅಡಿಕೆ ಬೆಳೆಗಾರ, ಅಡಿಕೆ ಬೆಳೆಗಾರನಾಗಿರೋದ್ರಿಂದ ನನಗೆ ಹಣ ಬಂತು ಅಂತ ಏನೆಲ್ಲ ಸಬೂಬನ್ನು ಕೊಟ್ಟರೂ ಕೂಡ ಅದು ವರ್ಕೌಟ್ ಆಗಲಿಲ್ಲ. ಬಿ ಜೆ ಪಿ ಹೈಕಮಾಂಡ್ ಅವರಿಗೆ ಟಿಕೆಟನ್ನು ನಿರಾಕರಿಸ್ತು. ಅದಾದಮೇಲೆ ಅವರು ಪಕ್ಷದಿಂದ ಉಚ್ಚಾಟನೆ ಕೂಡ ಆದರು, ಆದರೆ ಈಗ ಪಕ್ಷಕ್ಕೆ ಅವರು ಸೇರ್ಪಡೆಯಾಗಿದ್ದಾರೆ. ಇವರೂ ಕೂಡ ಸ್ಟೇ ಆರ್ಡ್ರನ್ನು ತಂದಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಸಾಲು ಸಾಲು ನಾಯಕರಿದ್ದಾರೆ, 23ಕ್ಕಿಂತ ಹೆಚ್ಚು ನಾಯಕರು ಈಗ ಸ್ಟೇ ಆರ್ಡರ್ ತಂದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಮ್ಮ ವಿರುದ್ಧದ ವಿಡಿಯೋ ಪ್ರಸಾರ ಮಾಡದಂತೆ ನಿರ್ಬಂಧವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಇನ್ನೊಬ್ಬರು ಬಿ ಜೆ ಪಿಯ ಮಾಜಿ ಸಚಿವ, ಹಾಲಿ ಶಾಸಕ, ಪ್ರಮುಖವಾಗಿ ಮಲ್ಲೇಶ್ವರಂನ ಬಹಳ ಪ್ರಸಿದ್ಧಿ ಪಡೆದಿರುವಂತಹ ನಾಯಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು. ಅಶ್ವಥ್ ನಾರಾಯಣ್ ಅವರ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಾ. ಅಶ್ವಥ್ ನಾರಾಯಣ್ ಆದಮೇಲೆ ಇನ್ನು ಚಿಕ್ಕಪೇಟೆ ಶಾಸಕ
ಚಿಕ್ಕಪೇಟೆ ಶಾಸಕ ಇಲ್ಲಿ ಉದಯ್ ಗರುಡಾಚಾರ್ ಕೂಡ ಇದೇ ಕೇಸ್ ಅವ್ರದ್ದು. ಇನ್ನು ಇವರು ಪುತ್ತೂರಿನ ಮಾಜಿ ಶಾಸಕ ಸಂಜೀವ್ ಮಠಂದೂರ್ ಅವ್ರನ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಪುತ್ತೂರಿನ ಮಾಜಿ ಶಾಸಕ ಸಂಜೀವ್ ಮಠಂದೂರು, ಅದಾದ ನಂತರ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕೂಡ ಈಗಾಗಲೇ ಸ್ಟೇ ಆರ್ಡರ್ ತಂದಿದ್ದಾರೆ ಕೋರ್ಟ್ನಿಂದ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅದಾದ ನಂತರ ಚಿತ್ರದುರ್ಗದ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹಾಲಿ ಸಂಸದ ತೇಜಸ್ವಿ ಸೂರ್ಯಗೂ ಕೂಡ ವಿಡಿಯೋ ಭೀತಿ ಎದುರಾಗ್ತಾ ಇದೆ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಫೋಟೋವನ್ನು ನೋಡ್ತಾ ಇದ್ದೀರಾ. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅಲ್ಲಿ ಸಚಿವರಾಗಿದ್ದರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು. ಅವರದ್ದು ಇನ್ನೂ ಕೂಡ ಕೇಸ್ ನಡೀತಾನೆ ಇರೋದ್ರಿಂದ ಅವರು ಕೂಡ ಇನ್ನೊಂದು ಕಡೆ ಅವರು ಜೈಲಿಗೆ ಹೋಗಿ ಬಂದು ಬೇಲ್ ಮೇಲೆ ಈಗ ಹೊರಗಡೆ ಓಡಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ BJPಯಲ್ಲಿ ಸಾಲು ಸಾಲು ನಾಯಕರು ತೇಜಸ್ವಿ ಸೂರ್ಯ ಪ್ರಮುಖವಾಗಿ ಅವರು BJPಯ ಹಾಲಿ ಸಂಸದರು, ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೂ ಕೂಡ ಇಳಿದಿದ್ದಾರೆ. ಇನ್ನು ಮಾಜಿ ಸಚಿವರಾದಂತಹ ಶಿವರಾಮ್ ಹೆಬ್ಬಾರ್ ಇರ್ಬೋದು, BC ಪಾಟೀಲ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ. ಇಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲೇ ತಿರುಗಿದ್ರು ಕೂಡ, ಇಲ್ಲಿ ಯಾವುದೇ ದಿಕ್ಕಲ್ಲಿದ್ದರೂ ಕೂಡ ಪ್ರತಿಯೊಬ್ಬ ನಾಯಕನಿಗೂ ಕೂಡ ಇದೇ ಗೋಳು ಅಂತ ಕಾಣಿಸುತ್ತೆ. BC ಪಾಟೀಲ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಈ ಹಿಂದಿನ BJP ಸರ್ಕಾರದಲ್ಲಿ ಕೃಷಿ ಸಚಿವರಾಗಿದ್ದರು, ಹಾವೇರಿಯ ಪ್ರಭಾವಿ ನಾಯಕರು ಕೂಡ ಆಗಿದ್ದಾರೆ. ಈ ಬಾರಿ ಕೂಡ ಟಿಕೆಟ್ಗೆ ಭಾಳಷ್ಟು ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು, ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಒಟ್ಟಿನಲ್ಲಿ BC ಪಾಟೀಲ್ ಕೂಡ ಸ್ಟೇ ಆರ್ಡರನ್ನು ತಂದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಬ್ಬ ಪ್ರಭಾವಿ ನಾಯಕ ST ಸೋಮಶೇಖರ್, BJPಯ ಮಾಜಿ ಸಚಿವ, ಹಾಲಿ ಶಾಸಕ, ಯಶವಂತಪುರದ ಶಾಸಕರು ಆಗಿರುವಂತಹ ST ಸೋಮಶೇಖರ್ ಅವರು ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ. ಮತ್ತೊಬ್ಬರು ಡಾಕ್ಟರ್ ಕೆ ಸುಧಾಕರ್ ಈ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. BJPಯ ಲೋಕಸಭಾ ಕ್ಷೇತ್ರದಿಂದ, ಚಿಕ್ಕಬಳ್ಳಾಪುರದಿಂದ ಅವರು ಕಣಕ್ಕಿಳಿದಿದ್ದಾರೆ. ಈ ಹಿಂದೆ BJP ಸರ್ಕಾರ ಇದ್ದಾಗ ಆರೋಗ್ಯ ಮಂತ್ರಿ ಆಗಿದ್ದರು. ಸಾಕಷ್ಟು ಒಂದಿಷ್ಟು ಸ್ಕ್ಯಾಮ್ ನಡೆದಿದೆ ಕೊರೋನಾ ಸಂದರ್ಭದಲ್ಲಿ ಅನ್ನುವಂತಹ ಒಂದಿಷ್ಟು ಅಪಖ್ಯಾತಿಗಳನ್ನು ಕೂಡ ಪಡ್ಕೊಂಡಿದ್ರು. ಆದರೆ ಇವರು ಕೂಡ ಸ್ಟೇ ತಂದಿದ್ದಾರೆ. ಯಾವ ಉದ್ದೇಶಕ್ಕೆ ಸ್ಟೇ ತಂದಿದ್ದಾರೆ? ಅಕ್ರಮ ವಿಚಾರದಲ್ಲಿ ಇರ್ಬೋದಾ, ಅವ್ಯವಹಾರ ವಿಚಾರದಲ್ಲಿ ಇರ್ಬೋದಾ, ಅಥವಾ ಬೇರೆ ಇನ್ನೇನಾದರೂ ವಿಡಿಯೋಗಳ ವಿಚಾರದಲ್ಲಿ ಸ್ಟೇ ಆರ್ಡರ್ ತಂದಿದ್ದಾರೋ? ಒಟ್ಟಿನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ. ಇನ್ನೊಂದು ಕಡೆ ಅವರು ಮಾಡಿರುವಂತಹ ಬೇರೆ ಬೇರೆ ಅಕ್ರಮ ಅವ್ಯವಹಾರಗಳ ಸಲುವಾಗಿ ಇವರು ಸ್ಟೇ ಆರ್ಡರ್ ತಂದಿರಲಿಕ್ಕೂ ಕೂಡ ಸಾಧ್ಯ ಇದೆ. ಒಟ್ಟಿನಲ್ಲಿ ಸ್ಪೆಸಿಫಿಕ್ ಆಗಿ ಇಂತಹ ವ್ಯಕ್ತಿಯೇ ಮಾಡಿದ್ದಾನೆ, ಇಂಥದೇ ಕೆಲಸ ಮಾಡಿದ್ದೇನೆ ಅಂತಲ್ಲ, ಪ್ರತಿಯೊಬ್ಬರು ನಾವೇನೀಗ ಹೇಳ್ತಾ ಇದ್ದೀವಲ್ಲ, ಪ್ರತಿಯೊಬ್ಬರು ನಮ್ಮ ಕಾರ್ಯಕ್ರಮದ ಟೈಟಲ್ಲೇ ಸ್ಟೇ ವೀರರು. ಹಾಗಾಗಿ ಇವರೆಲ್ಲರೂ ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ. ಇನ್ನು ಮಾಜಿ ಸಚಿವರುಗಳಾದಂತಹ ಕೆ ಸಿ ನಾರಾಯಣಗೌಡರು JDSನಿಂದ BJPಗೆ ಬರ್ತಾರೆ. BJPಯಲ್ಲಿ ಒಳ್ಳೆ ಮಂತ್ರಿ ಸ್ಥಾನವೂ ಕೊಡುತ್ತೆ, ಕ್ರೀಡಾ ಮಂತ್ರಿ ಆಗ್ತಾರೆ. ಅದಾದ ನಂತರ ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲ್ತಾರೆ. ಮತ್ತೊಬ್ಬರು ಭೈರತಿ ಬಸವರಾಜ್, ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ನೋಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಬಗ್ಗೆ ಆಲ್ರೆಡಿ ತುಂಬ ಜನಗಳಿಗೆ ಗೊತ್ತಿರುತ್ತೆ, ಅವರಿಗೆ ರಿಪೋರ್ಟ್ ಕೂಡ ಸಿಕ್ಕಿದೆ. ಅದಾದ ನಂತರ ರಮೇಶ್ ಜಾರಕಿಹೊಳಿ, ರಾಜೀವ್ ಚಂದ್ರಶೇಖರ್ ಸ್ಟೇ ಆರ್ಡರ್ ತಂದಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ರಾಜೀವ್ ಚಂದ್ರಶೇಖರ್ ಅವರು. ಇವರು ರಾಜ್ಯಸಭೆಗೆ 2006ರಿಂದಲೇ ಬೆಂಗಳೂರಿನಿಂದ ಪ್ರತಿನಿಧಿಸಿ 2006ರಿಂದ ಇಲ್ಲಿಯವರೆಗೂ ಕೂಡ ರಾಜಕೀಯ ಜೀವನದಲ್ಲೇ ಅವರು ಬದುಕ್ತಾ ಇದ್ದಾರೆ. ಇವರೂ ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ. ಆದರೆ ಪ್ರಮುಖವಾಗಿ ಯಾವ ಉದ್ದೇಶಕ್ಕೆ ಸ್ಟೇ ಆರ್ಡರ್ ತಂದಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಬೇಕು. ಮತ್ತೊಬ್ಬರು BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ. ಇತ್ತೀಚೆಗೆ ಅವರಿಗೆ BJPಯ ರಾಜ್ಯಾಧ್ಯಕ್ಷ ಪಟ್ಟವನ್ನು BJP ಹೈಕಮಾಂಡ್ ಕೊಟ್ಟಿದೆ. ಅದರ ಜೊತೆಗೆ ಈ ಬಾರಿಯ ಚುನಾವಣೆಯ ಜವಾಬ್ದಾರಿಗಳನ್ನು ಕೂಡ BJP ಹೈಕಮಾಂಡ್ ಕೊಟ್ಟಿದೆ. 28 ಸಂಸದರನ್ನು ಗೆಲ್ಲಿಸುವಂತಹ, ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಹ ಜವಾಬ್ದಾರಿ BJP ಹೈಕಮಾಂಡ್ ಇವರಿಗೆ ಕೊಟ್ಟಿದೆ. ಆದರೆ ಇವರದ್ದೂ ಒಂದು ಪೆನ್ ಡ್ರೈವ್ ಇದೆ, ಇವರದ್ದೂ ಒಂದು CD ಇದೆ. ಆದರೆ ಯಾವ CD, ಏನು ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರಾ, ಅಥವಾ ಬೇರೆ ಇನ್ನೇನಾದರೂ ಬೇರೆ ಬೇರೆ ಸಮಾಜಘಾತಕ ಘಟನೆ ಏನಾದರೂ ಮಾಡಿದ್ದಾರಾ, ಹೀಗೆ ಬೇರೆ ಬೇರೆ ಸ್ಕ್ಯಾಮಲ್ಲಿ ಏನಾದರೂ ಇವರು ಸಿಕ್ಕಾಕ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸ್ಟೇ ತಂದಿರೋದ್ರಲ್ಲಿ BY ವಿಜಯೇಂದ್ರ ಕೂಡ ಒಬ್ಬರಾಗಿದ್ದಾರೆ. ಮತ್ತೊಬ್ಬರು DV ಸದಾನಂದಗೌಡರು, ಅದ್ರ ಜೊತೆಗೆ ರೇಣುಕಾಚಾರ್ಯರ ವಿಚಾರಗಳು ಸಾಕಷ್ಟು ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಕೂಡ ಹರಿದಾಡ್ತಾ ಇತ್ತು. ಆದರೆ ಅವರು ಕೂಡ ಸ್ಟೇ ತಂದಿದ್ದಾರೆ. CD, ಪೆನ್ ಡ್ರೈವ್ ಭಯ ಈಗ ರೇಣುಕಾಚಾರ್ಯ ಅವರಿಗೆ ಎದುರಾಗ್ತಾ ಇದೆ. BJPಯ ಒಬ್ಬ ಕಟ್ಟ ಕಾರ್ಯಕರ್ತ ನಾನು, BJP ಅಂದರೆ ನನಗೆ ಮಾತೃಪಕ್ಷ, ಯಡಿಯೂರಪ್ಪನವರು ನಮ್ಮ ಗುರುಗಳು, ಸಾಕಷ್ಟು ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ರೇಣುಕಾಚಾರ್ಯರು ಹೇಳ್ತಾ ಇದ್ರು. ಯಡಿಯೂರಪ್ಪನವರು ಒಂದು ಹೆಜ್ಜೆ ಮುಂದೆ ಇಡಬೇಡ ಅಂದರೆ ನಾನು ಇಡಲ್ಲ ಅಂತ ಹೇಳ್ತಾ ಇದ್ರು. ಇವರದ್ದು ಒಂದು ಕೇಸ್ ಇದೆ. ಇನ್ನೊಂದು ಕಡೆ ಯಡಿಯೂರಪ್ಪನವರ ಒಂದು ದತ್ತುಪುತ್ರ, ಮಾನಸ ಪುತ್ರ ಅಂತ ಹೇಳ್ಬೋದು, ಅಂತಹ ರೇಣುಕಾಚಾರ್ಯ ಅವರು
ಇವತ್ತು ಸ್ಟೇ ಆರ್ಡರ್ ತಂದಿದ್ದಾರೆ. ಸದಾನಂದ ಗೌಡರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು, ಆದರೆ ಈ ಬಾರಿ ಅವರಿಗೆ ಟಿಕೆಟ್ ಬಿಜೆಪಿ ಹೈಕಮಾಂಡ್ ನಿರಾಕರಿಸಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಹಾಗಾಗಿ ಸಾಕಷ್ಟು ಬಿಜೆಪಿಯ ನಾಯಕರುಗಳು ಈಗ ಸ್ಟೇ ಆರ್ಡರ್ ತಂದಿದ್ದಾರೆ. ಬಹಳಷ್ಟು ಸ್ಟೇ ಆರ್ಡರ್ ತಂದಿರೋದ್ರ ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಸ್ಟೇ ಆರ್ಡರ್ ತಂದವರಿದ್ದಾರೆ. ಏನಪ್ಪ ಇದು, ಬರೀ ಬಿಜೆಪಿಯವ್ರದ್ದು ಮಾತ್ರ ಹೇಳಿದ್ರ ಅಂತ ನೀವು ಯೋಚನೆ ಮಾಡಬೇಡಿ. ನಾವು ಯಾರ ಪಕ್ಷದ ಪರವಾಗಿಯೂ ಇಲ್ಲ, ನಾವು ಜನಸಾಮಾನ್ಯರ ಪರವಾಗಿದ್ದೀವಿ, ಜನಸಾಮಾನ್ಯರ ಶಕ್ತಿಯಾಗಿದ್ದೀವಿ. ಯಾರು ತಪ್ಪು ಮಾಡಿದರೆ ಅವರ ವಿರುದ್ಧವಾಗಿ ನಾವು ಧ್ವನಿಯಾಗಿರ್ತೀವಿ. ಇದು ಸ್ಪಷ್ಟವಾಗಿ ನಾವು ರಾಜ್ಯದ ಜನತೆಗೆ ಸಂದೇಶವನ್ನು ಕೊಡ್ತೀವಿ. ಬಿಜೆಪಿಯವ್ರದ್ದು ಈಗ ಕರ್ಮಕಾಂಡವನ್ನು ಬಟಾಬಾಯಲು ಮಾಡಿದ್ವಿ, ಈಗ ಕಾಂಗ್ರೆಸ್ನವರ ಒಂದು ಸುದ್ದಿಯನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲೂ ಕೂಡ ಸ್ಟೇ ಆರ್ಡರ್ ತಂದವರು ಸಾಲು ಸಾಲು ಮಂದಿ ಇದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಸ್ಟೇ ಆರ್ಡರ್ ತಂದಿರುವಂತಹ ಸಾಲು ಸಾಲು ನಾಯಕರುಗಳ ಹೆಸರುಗಳನ್ನು ನಾವು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅಮರೇಗೌಡ ಪಾಟೀಲ್, ಉಮಾಪತಿ ಶ್ರೀನಿವಾಸ್ ಗೌಡ, ವಿಜಯಾನಂದ ಕಾಶಪ್ಪನವರ್, ಹೆಚ್ ನಾಗೇಶ್, ಇನ್ನು ಬಿ ನರೇಂದ್ರ ಸೇರಿದಂತೆ ಸುಬ್ಬಾರೆಡ್ಡಿ, ಇನ್ನು ಸುಧಾಕರ್ ಡಿ ಸುಧಾಕರ್ ಕೂಡ ಸ್ಟೇ ಆರ್ಡರ್ ತಂದಿರುವಂತಹ ಮಹಾನುಭಾವರು ಇವರು. ಬರೀ ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಜನ ಇಲ್ಲಿ ಸ್ಟೇ ಆರ್ಡರ್ನ ತಂದಿದ್ದಾರೆ. ಪ್ರಮುಖವಾಗಿ ಅಮರೇಗೌಡ ಪಾಟೀಲ್ ಅವ್ರ ಬಗ್ಗೆ ನಾವು ಇಲ್ಲಿ ಹೇಳಲೇಬೇಕು. ಅಮರೇಗೌಡ ಪಾಟೀಲ್ ಅವರು ಒಂದು ಕೈಯಿಂದ ಚಪ್ಪಾಳೆ ಹೊಡಿಲಿಕ್ಕೆ ಆಗಲ್ಲ, ಅತ್ಯಾಚಾರ ಆಗಿದ್ರೆ ಒಬ್ಬರಿಂದ ಅದು ಆಗಿರಲ್ಲ, ಎರಡೂ ಮನಸ್ಸುಗಳು ಒಮ್ಮತದಿಂದ ಆಗಿರುತ್ತೆ ಅಂತ ಹೇಳ್ತಾರೆ. ಒಬ್ಬರು ಸಂತ್ರಸ್ತೆ ಅದೇ ಕ್ಷೇತ್ರದಲ್ಲಿ ಅಮರೇಗೌಡ ಪಾಟೀಲ್ ಅವರ ಕ್ಷೇತ್ರದಲ್ಲೇ ಹೋಗಿ ನನಗೆ ನೋವಾಗಿದೆ, ನನಗೆ ಅತ್ಯಾಚಾರ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ಸಬೂಬು ಕೊಡೋದು ಬಿಟ್ಟರೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸಕ್ಕೆ ಇವರು ಹೋಗಲಿಲ್ಲ. ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರುಗಳ ಬಗ್ಗೆ ನಾವೀಗ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಒಟ್ಟು 8 ಜನ ನಾಯಕರು ಸ್ಟೇ ಆರ್ಡರ್ನ ತಂದಿದ್ದಾರೆ. ಪ್ರಮುಖವಾಗಿ ಅಮರೇಗೌಡ ಪಾಟೀಲ್, ಅಮರೇಗೌಡ ಪಾಟೀಲ್ ಅವರು ಕೂಡ ಉಡಾಫೆಯಾಗಿ ಮಾತಾಡಿದರು ಈ ಹಿಂದೆ ಒಂದು ಸಂತ್ರಸ್ತೆ ನ್ಯಾಯ ಕೇಳಕ್ಕೆ ಹೋದಾಗ. ಇನ್ನೊಬ್ಬರು ಉಮಾಪತಿ ಶ್ರೀನಿವಾಸ್ ಗೌಡ, ಇವರು ಚಿತ್ರ ನಿರ್ಮಾಪಕರು ಕೂಡ ಹೌದು, ಸಾಕಷ್ಟು ಚಿತ್ರಕ್ಕೆ ಹಣವನ್ನು ಹಾಕಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆಯಾಗ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಒಂದಿಷ್ಟು ಸೂಕ್ತವಾದಂಥ ಸ್ಥಾನಮಾನವನ್ನು ಕೂಡ ಕೊಡುತ್ತೆ. ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಕೂಡ ಸ್ಟೇ ಆರ್ಡರನ್ನು ತಂದಿದ್ದಾರೆ. ಇತ್ತೀಚೆಗೆ ಚಿತ್ರನಟ ದರ್ಶನ್ ಅವ್ರ ಜೊತೆಯೂ ಕೂಡ ಒಂದಿಷ್ಟು ಕಿರುಕಾಗುತ್ತೆ ಅವರಿಗೆ ಬೇರೆ ಬೇರೆ ವಿಚಾರದಲ್ಲಿ. ಒಟ್ಟಿನಲ್ಲಿ ಅಮರೇಗೌಡ ಪಾಟೀಲ್ ಸೇರಿದಂತೆ ಉಮಾಪತಿ ಶ್ರೀನಿವಾಸ್ ಗೌಡರಿಗೂ ಕೂಡ ಈಗ ಸ್ಟೇ ಆರ್ಡರ್ ತಂದಿರೋದ್ರಿಂದ ಒಂದಿಷ್ಟು ಕಸಿವಿಸಿ ಆಗ್ತಾ ಇದೆ. ಮತ್ತೊಂದು ವಿಜಯಾನಂದ ಕಾಶಪ್ಪನವರ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ವಿಜಯಾನಂದ ಕಾಶಪ್ಪನವರ ಒಂದು ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಿಜಯಾನಂದ ಕಾಶಪ್ಪನವರು ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ ಕಾಂಗ್ರೆಸ್ನಿಂದ. ಮತ್ತೊಬ್ಬರು ಹೆಚ್ ನಾಗೇಶ್, ಹೆಚ್ ನಾಗೇಶ್ ಅವರು ಈ ಹಿಂದೆ ಬಿಜೆಪಿಯಲ್ಲಿದ್ದಾಗ ಅಬಕಾರಿ ಸಚಿವರಾಗಿದ್ದರು, ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾಗೇಶ್ ಅವರಿಗೆ ಅವರಿಗೆ ಒಂದು ಸೂಕ್ತವಾದ ಸ್ಥಾನಮಾನವನ್ನು ಕೊಡುತ್ತೆ. ಅವರು ಪಕ್ಷೇತರವಾಗಿ ಗೆದ್ದಿದ್ರು ಕೂಡ ಬಿಜೆಪಿ ಪಕ್ಷಕ್ಕೆ ಸಪೋರ್ಟನ್ನು ಕೊಡ್ತಾರೆ. ಅದಾದ ನಂತರ ನರೇಂದ್ರ ಭಿ, ಇವರು ಕೂಡ ಕಾಂಗ್ರೆಸ್ನ ಕಟ್ಟಾಳು ಅಂತಲೇ ಹೇಳ್ಬೋದು, ಕಾಂಗ್ರೆಸ್ನ ರಕ್ತ ನನ್ನ ಮೈಯಲ್ಲಿ ಹರಿತಾ ಇರೋದು ಅಂತ ಎಷ್ಟೋ ಸಂದರ್ಭದಲ್ಲಿ ಹೇಳಿದರು. ಆದರೆ ಇವರು ಹಾಗಾದರೆ ಕೋರ್ಟಿಂದ ಸ್ಟೇ ಆರ್ಡರ್ ಯಾಕೆ ತಂದರು? ಇದು ಆ ಕ್ಷೇತ್ರದ ಜನ ನರೇಂದ್ರ ಅವ್ರನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಅದಾದ ನಂತರ ಸುಬ್ಬಾರೆಡ್ಡಿ,
ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಕೂಡ ಸ್ಟೇ ಆರ್ಡರ್ನ ತಂದಿದ್ದಾರೆ. ಯಾತಕ್ಕೋಸ್ಕರ ಸುಬ್ಬಾರೆಡ್ಡಿ ಅವರು ಸ್ಟೇ ಆರ್ಡರ್ನ ತಂದರು? ಸದಾ ನಗು ಮುಖದ ಸುಬ್ಬಾರೆಡ್ಡಿ ಅವರು ಒಳಗೊಳಗೆ ಏನೋ ಕಿತಾಪತಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನಾದರೂ ಅಕ್ರಮ ಮಾಡಿರ್ಬೋದು, ಅವ್ಯವಹಾರ ಮಾಡಿರ್ಬೋದು, ದಬ್ಬಾಳಿಕೆ ಮಾಡಿರ್ಬೋದು, ಅಥವಾ ಯಾರ ಮೇಲಾದರೂ ಕೇಸ್, ಇವ್ರ ಮೇಲೆ ಕೇಸ್ ಬಿದ್ದಿರ್ಬೋದು, ಒಟ್ಟಿನಲ್ಲಿ ಸ್ಟೇ ಆರ್ಡರ್ ತಂದಿದ್ದಾರೆ. ಇನ್ನೊಬ್ಬರು ಡಿ ಸುಧಾಕರ್, ಡಿ ಸುಧಾಕರ್ ಕೂಡ ಸ್ಟೇ ಆರ್ಡರ್ ತಂದಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು, ಸಾಕಷ್ಟು ಅನುಭವ ಇರುವಂಥವರು. ರಾಜ್ಯದ ಜನತೆ ಮೇಲೆ, ರೈತರ ಮೇಲೆ, ಈ ತಾಯಿ ಭುವನೇಶ್ವರಿ ಮೇಲೆ ಪ್ರಮಾಣ ಮಾಡಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಇವತ್ತು ಸ್ಟೇ ಆರ್ಡರ್ ತಂದಿದ್ದಾರೆ. ಅಂದರೆ ಜನ ಮುಂದಿನ ಚುನಾವಣೆಯಲ್ಲಿ ಇವರಿಗೆಲ್ಲ ಬುದ್ಧಿ ಕಲಿಸ್ಲಿಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ರಾಜ್ಯದ ಜನತೆಗೆ ಗೊತ್ತಿರಲ್ಲ, ಆಯಾ ಕ್ಷೇತ್ರದ ಮತದಾರರಿಗೆ ಗೊತ್ತಿರಲ್ಲ, ನಮ್ಮ ನಾಯಕರು ಒಳ್ಳೆ ನಾಯಕರು ಕೆಲಸ ಮಾಡ್ತಾರೆ ಅಂತ. ಜನ ಇವತ್ತು ಕೇಳೋದು ನಿಮ್ಮ ಹತ್ರ ಮೂಲಭೂತ ಸೌಕರ್ಯಗಳನ್ನು, ಅದನ್ನು ಒದಗಿಸ್ಕೊಡಲ್ಲ ಅಂದರೆ ನೀವು ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಸಾಕಷ್ಟು ಜನ ಕೋರ್ಟ್ನಿಂದ ಸ್ಟೇ ಆರ್ಡರ್ ತಂದು ಸದ್ಯಕ್ಕೆ ನೀರಾಡ್ರ್ ಆಗಿದ್ದೀರಾ, ಇದಕ್ಕೆ ಪುಲಿಸ್ ಸ್ಟಾಪ್ ಅಂತೂ ಸಿಕ್ಕಿಲ್ಲ ನಿಮಗೆ. ಇನ್ನೊಂದು ಕಡೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಜೆ ಡಿ ಎಸ್ನ ಮೂವರು ನಾಯಕರು. ಬರೀ ಕಾಂಗ್ರೆಸ್ ಬಿ ಜೆ ಪಿ ಅಲ್ಲ, ಜೆ ಡಿ ಎಸ್ನ ಮೂವರು ನಾಯಕರು ಸ್ಟೇ ಆರ್ಡರ್ ತಂದಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಆಲ್ರೆಡಿ ಮುಜುಗರಕ್ಕೊಳಗಾಗಿದ್ದಾರೆ ಪ್ರಜ್ವಲ್ ರೇವಣ್ಣ, ಅವರ ಜೊತೆ ಇನ್ನೂ ಇಬ್ಬರಿದ್ದಾರೆ. ಜೆ ಡಿ ಎಸ್ನ ಮೂವರು ನಾಯಕರು ಆಲ್ರೆಡಿ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಪ್ರಮುಖವಾಗಿ ಪೆನ್ಡ್ರೈವ್ ಕೇಸ್ನಲ್ಲಿ ಈಗ ಆಲ್ರೆಡಿ ಮುಜುಗರಕ್ಕೊಳಗಾಗಿದ್ದಾರೆ ಪ್ರಜ್ವಲ್ ರೇವಣ್ಣ, ಅದ್ರ ಜೊತೆಗೆ ಇನ್ನೂ ಇಬ್ಬರು ಇದ್ದಾರೆ ಜೆ ಡಿ ಎಸ್ನಲ್ಲಿ. ಅದರಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಸಮೃದ್ಧಿ ಮಂಜುನಾಥ್, ಕೋಲಾರ ಭಾಗದ ಪ್ರಭಾವಿ ಜೆ ಡಿ ಎಸ್ ನಾಯಕ. ಇವರು ಕಳೆದ ಬಾರಿ ಟಿಕೆಟ್ ಕೂಡ ಕೊಟ್ಟಿತ್ತು ಜೆ ಡಿ ಎಸ್ ಪ್ರಜ್ವಲ್ ಸಮೃದ್ಧಿ ಮಂಜುನಾಥ್ ಅವರಿಗೆ. ಆದರೆ ಭಾಳಷ್ಟು ಓಡಾಡಿದರು, ಪಂಚರತ್ನ ರಥಯಾತ್ರೆ ಮಾಡಿದರು, ಕಾಲ್ನಡಿಗೆ ಮಾಡಿದರು, ಪ್ರತಿಯೊಂದು ಮತದಾರರ ಮನಸ್ಸನ್ನು ಮುಟ್ಟಿದ್ರು ಸಮೃದ್ಧಿ ಮಂಜುನಾಥ್ ಅವರು. ಇನ್ನೊಬ್ಬರು ಸಿ ಗೋವಿಂದ ರಾಜ್, ಇವರು ಕೂಡ ಜೆ ಡಿ ಎಸ್ನ ಭಾಳ ಪ್ರಭಾವಿ ನಾಯಕರು. ಇನ್ನೊಂದು ಸಮೃದ್ಧಿ ಮಂಜುನಾಥ್ ಅಂದರೆ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಅಚ್ಚುಮೆಚ್ಚು, ಅವರು ಬಲಗೈ ಬಂಟ ಅಂತಲೇ ಹೇಳ್ಬೋದು. ಕೋಲಾರ ಭಾಗದ ಜೆ ಡಿ ಎಸ್ನ ಪ್ರಭಾವಿ ನಾಯಕ, ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತೀನಿ ನಾನು ಅಂತ ಭರವಸೆಯನ್ನು ಆ ಕ್ಷೇತ್ರದ ಜನಗಳಿಗೆ ಕೊಟ್ಟಿದ್ದರು. ಹೀಗೆ ಸಾಕಷ್ಟು ಜನರ ಮನಸ್ಸನ್ನು ಗೆದ್ದಿರ್ತಾರೆ, ಜನರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ. ಈ ಬರೀ ಸಮೃದ್ಧಿ ಮಂಜುನಾಥ್ ಅಂತಲ್ಲ, ಪ್ರತಿಯೊಬ್ಬರು ನಾಯಕರು ಕೂಡ ಸಾಕಷ್ಟು ಜನರ ಜೊತೆ ಒಂದು ಅವರ ನಾಡಿ ಮಿಡಿತಕ್ಕೆ ಸ್ಪಂದನೆಯನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ. ಆದರೆ ಮಣ್ಣಿನ ಕೆಲಸ ಯಾಕೆ ಮಾಡ್ತೀರಿ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಇದು ಜನತೆಗೆ ಗೊತ್ತಾಗಲ್ವಾ ಅಥವಾ ಮಾಧ್ಯಮದವ್ರಿಗೆ ಗೊತ್ತಾಗಲ್ವಾ ಅಂತ ನೀವೆಲ್ಲ ಈ ರೀತಿಯಾದಂತಹ ಕೋರ್ಟಿಂದ ಸ್ಟೇ ಆರ್ಡರ್ ತಂದಿರ್ತಿರೋ ಅಂತ. ಯಾಕಂದರೆ ಇದುವರೆಗೂ ನಾವು ತೋರಿಸಿರುವಂತಹ ಎಲ್ಲ ನಾಯಕರುಗಳದ್ದು ಪ್ರಜ್ವಲ್ ರೇವಣ್ಣ ರೀತಿಯೇ ಇರುತ್ತೆ ಅಂತಲ್ಲ, ಬೇರೆ ಬೇರೆ ಕೇಸ್ಗಳಿರ್ಬೋದು, ಬೇರೆ ಬೇರೆ ಸ್ಕ್ಯಾಮ್ಗಳಿರ್ಬೋದು, ಅವ್ಯವಹಾರಗಳಿರ್ಬೋದು, ಅಥವಾ ಅಕ್ರಮ ವ್ಯವಹಾರಗಳಿರ್ಬೋದು, ಅಥವಾ ಹಣದ ವ್ಯವಹಾರ ಏನಾದರೂ ಇರ್ಬೋದು, ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ರೀತಿಯಲ್ಲೇ ಮಾಡಿದ್ದಾರೆ ಅಂತ ನಾವು ನಿಮಗೆ ತೋರಿಸ್ತಾ ಇಲ್ಲ. ಬೇರೆ ಬೇರೆ ಅದರ ಆಯಾಮಗಳು ಬೇರೆ, ಅದರ ಕೋರ್ಟಿಂದ ಸ್ಟೇ ಆರ್ಡರ್ ತರುವಂತಹ ಕ್ರಮ ಒಂದೇ ಇರ್ಬೋದು, ಆದರೆ ನಿಮ್ಮ ನಿಮ್ಮ ಅಕ್ರಮಗಳು ಅವ್ಯವಹಾರಗಳು ಬೇರೆ ಬೇರೆ ಇರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಬಿ ಜೆ ಪಿ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈ ಮೂರೂ ಪಕ್ಷದ ಸುಮಾರು 30ಕ್ಕಿಂತ ಹೆಚ್ಚು ನಾಯಕರುಗಳು ಆಲ್ರೆಡಿ ಕೋರ್ಟ್ನಿಂದ ಸ್ಟೇ ಆರ್ಡ್ರನ್ನು ತಂದಿದ್ದಾರೆ. ಯಾತಕ್ಕೋಸ್ಕರ ಸ್ಟೇ ಆರ್ಡ್ರನ್ನು ತಂದಿದ್ದೀರಾ? ಏನು ನೀವು ತಪ್ಪು ಕೆಲಸ ಮಾಡಿದ್ದೀರಾ? ಇನ್ನಾದರೂ ಕೂಡ
ಮಾಧ್ಯಮದಲ್ಲಿ ಪ್ರಸಾರ ಆದ ನಂತರ ಆದರೂ ಕೂಡ ನೀವು ಸರಿದಾರಿಗೆ ಬರಲಿಕ್ಕೆ ಯಾಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ? ಇನ್ನಾದರೂ ಕೂಡ ಪ್ರಯತ್ನ ಮಾಡಿ ಆ ಕ್ಷೇತ್ರದ ಜನರ ನಾಡಿ ಮಿಡಿತಕ್ಕೆ ಸ್ಪಂದಿಸುವಂತಹ ಕೆಲಸಕ್ಕೆ ಆ ಕ್ಷೇತ್ರದ ಆ ನಾಯಕರುಗಳು ಮುಂದಾಗಬೇಕಾಗುತ್ತೆ. ಯಾಕಂದರೆ ಈ ದೃಶ್ಯಾವಳಿಗಳನ್ನು ನೋಡಿದಾಗ ಆ ಕ್ಷೇತ್ರದ ಜನ ಬುದ್ಧಿ ಕಲಿಸ್ತಾರೆ. ಇವರೆಲ್ಲರೂ ಕೂಡ ಅತಿರಥ ಮಹಾರಥರು. ಒಂದೇ ಒಂದು ತಿಂಗಳು ನೀವು ಕಷ್ಟಪಡೋದು, 5 ವರ್ಷದಲ್ಲಿ ಕೇವಲ ಒಂದು ತಿಂಗಳು ಮಾತ್ರ ಬಿಸಿಲಿಗಿಳಿದು ಸಂಧಿ ಗಲ್ಲಿಗೆ ಹೋಗಿ ಪ್ರತಿ ಮನೆ ಮನೆಗೆ ಹೋಗಿ ಮತ ಕೇಳ್ತೀರ, ಭಿಕ್ಷಾಟನೆ ಮಾಡ್ತೀರ. ನೀವು ಸರಿಯಾದಂಥ ಕೆಲಸವನ್ನು ಮಾಡಿದರೆ ನೀವು ಮತ ಕೇಳಕ್ಕೆ ಹೋಗುವ ಅವಶ್ಯಕತೆನೇ ಇರಲ್ಲ. ನಮ್ಮ ನಾಯಕ ಗೆಲ್ಲಬೇಕು ಅಂತ ನೀವು ಮತದಾನಕ್ಕೆ ಮತ ಪ್ರಚಾರಕ್ಕೆ ಹೋಗದೇ ಇದ್ದರೂ ಕೂಡ ಅವರೇ ಬಂದು ನಿಮಗೆ ಓಟ್ ಹಾಕ್ತಾರೆ. ಆ ರೀತಿಯಾದಂತಹ ರಾಜಕಾರಣಿಗಳನ್ನ ಜನ ಲೈಕ್ ಮಾಡ್ತಾರೆ. ಆದರೆ ನೀವು 5 ವರ್ಷ ACRoomಲ್ಲಿ ಕೂತ್ಕೊಂಡು ಮಾಡಬಾರ್ದ ಅನಾಚಾರವನ್ನು ಮಾಡಿದ್ದು ಅಲ್ಲದೇ ಕೋರ್ಟಿಂದ ಸ್ಟೇ ಆರ್ಡ್ರ್ ತಂದ್ಕೊಂಡು ಆಮೇಲೆ ನೀವು ಮತದಾನಕ್ಕೆ ಒಂದು ತಿಂಗಳಿದ್ದಾಗ ನೀವು ಫೀಲ್ಡಿಗೆ ಇಳಿದು ಅಲ್ಲಿ ಓಟ್ ಕೇಳಕ್ಕೆ ಹೋಗ್ತೀರ ಅಂದರೆ ಯಾವ ಮುಖ ಇಟ್ಕೊಂಡು ಓಟ್ ಕೇಳಕ್ಕೆ ಹೋಗ್ತೀರ? ನೋಡಿ, ಈ ಬಾರಿ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಗೆಲ್ಲುವಂತಹ ಅಭ್ಯರ್ಥಿಗಳಿಗೂ ಕೂಡ ಸೋಲಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಕ್ಷೇತ್ರದ ಜನ ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಸದಾನಂದ ಗೌಡರು ಹಲವಾರು ಬಾರಿ ಗೆದ್ದು ಇವರು ಮುಖ್ಯಮಂತ್ರಿ ಕೂಡ ಆಗಿದ್ದರು. ಇವರು ಏನೋ ವಿಜಯೇಂದ್ರ ಇವರು ಕೂಡ ಈಗ BJPಯ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯುವ ನೇತಾರ ಅಂತ BJP ಹೈಕಮಾಂಡ್ ಇವರಿಗೆ ಸಾಕಷ್ಟು ಜವಾಬ್ದಾರಿ ಕೊಟ್ಟಿದೆ. ನೋಡಿ, ರಾಜೀವ್ ಚಂದ್ರಶೇಖರ್ 2006ರಿಂದ ಸ್ಟಿಲ್ 2024ವರೆಗೂ ಕೂಡ ರಾಜಕೀಯದಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ ಇವರು ಬೆಳಗಾವಿಯ ಪ್ರಭಾವಿ ರಾಜಕಾರಣಿ. ಈ ಪ್ರಭಾವಿ ರಾಜಕಾರಣಿಗಳಿಗೆ ಮಣ್ಣು ಮುಕ್ಕಿಸಿಬಿಟ್ರು 2023ರಲ್ಲಿ. ಅವರು ಸಚಿವರಾಗಿದ್ದರೂ ಕೂಡ ಕೆಳಗಿಳಿಬೇಕಾದಂತಹ ಅನಿವಾರ್ಯತೆ ಎದುರಾಯಿತು. ಯಾಕಂದರೆ ಅವ್ರದ್ದು ಒಂದು CD ಬಂತು, ಅದಕ್ಕೆ ಬಿ ರಿಪೋರ್ಟ್ ಬಂದಿರ್ಬೋದು. ಆದರೆ ಈ ರೀತಿಯಾದಂತಹ ಸ್ಕ್ಯಾಮ್ಗಳಲ್ಲಿ ಯಾಕೆ ತಗಲಾಕ್ಕೊಳ್ತೀರಾ? ಈ ರೀತಿಯಾದಂತಹ ಸ್ಕ್ಯಾಮ್ಗಳಲ್ಲಿ ತಗಲಾಕ್ಕೊಂಡು ಮೂರೂ ಪಕ್ಷದ ನಾಯಕರಿಗೆ ನಾವು ಒಟ್ಟಾರೆ ಹೇಳ್ತಾ ಇರೋವಂಥದ್ದು, ಕೇವಲ ಯಾವುದೋ ಒಬ್ಬ ನಾಯಕರ ಬಗ್ಗೆ ನಾವು ಇಲ್ಲಿ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ, ಮೂರೂ ಪಕ್ಷದ ನಾಯಕರುಗಳು. ನಾವೇನೀಗ 30ಕ್ಕಿಂತ ಹೆಚ್ಚು ನಾಯಕರುಗಳ ಬಗ್ಗೆ ಹೇಳ್ತಾ ಹೋದಲ್ಲ, ಈ ಮೂರೂ ಪಕ್ಷದ ನಾಯಕರುಗಳು ಏನೋ ಒಂದು ತಪ್ಪು ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಕೋರ್ಟಿಂದ ಸ್ಟೇ ಆರ್ಡ್ರ್ ತಂದಿರೋ ಉದ್ದೇಶ ಏನು? ಯಾತಕ್ಕೋಸ್ಕರ ಕೋರ್ಟಿಂದ ಸ್ಟೇ ಆರ್ಡ್ರ್ ತಂದಿದ್ದೀರಾ? ಸಾಕಷ್ಟು ಜನ ಇವತ್ತು ಪರಿತಪಿಸ್ತಾ ಇದ್ದಾರೆ. ಭಾಳಷ್ಟು ಜನ ಭೂಮಿ ಕಬಳಿಸ್ಬಿಟ್ಟಿರ್ತಾರೆ ಬಡವರಿಂದ. ಆಯಾ ಕ್ಷೇತ್ರದಲ್ಲಿ ಒಂದಿಷ್ಟು ಭೂಮಿ ಎಲ್ಲರಿದ್ದರೆ ದಬ್ಬಾಳಿಕೆ ಮಾಡಿ ಭೂಮಿನ ತಮ್ಮ ವಶಕ್ಕೆ ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಈ 30 ಜನ ಸ್ಟೇ ಆರ್ಡ್ರ್ ತಂದಿರೋದಂತೂ ಸತ್ಯ. ಆದರೆ ಸ್ಟೇ ಆರ್ಡ್ರ್ ಕೋರ್ಟಿಂದ ತಂದಿದ್ದಾರೆ, ಅದರ ಆಯಾಮಗಳು ಬೇರೆ ಬೇರೆ ಇರ್ತದೆ. ಇನ್ನೊಂದು ಕಡೆ ನೋಡಿ, ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ರಾಜ್ಯದ ಜನತೆಗೆ, ಈ 30 ಜನರದ್ದು ಅಶ್ಲೀಲ ವಿಡಿಯೋ ಇದೆ ಅಂತ ನಾವು ಹೇಳ್ತಾ ಇಲ್ಲ. 30 ಜನರದ್ದು ಬೇರೆ ಬೇರೆ ಸ್ಕ್ಯಾಮ್ಗಳಿರ್ಬೋದು, ಬೇರೆ ಬೇರೆ ಅವ್ಯವಹಾರಗಳಿರ್ಬೋದು, ಅಕ್ರಮಗಳನ್ನು ಮಾಡಿರ್ಬೋದು, ಭೂಮಿ ಕಬಳಿಕೆ ಮಾಡಿರ್ಬೋದು, ಏನೋ ಹಣದ ವ್ಯವಹಾರಗಳಿರ್ಬೋದು, ಈ ರೀತಿಯಾದಂತಹ ಒಂದಿಷ್ಟು ಸ್ಕ್ಯಾಮ್ಗಳಲ್ಲಿ ಇವರು ಸ್ಟೇ ಆರ್ಡ್ರನ್ನ ತಂದಿರ್ಬೋದೇ ಹೊರತು, ಇನ್ನೊಂದು ಕಡೆ ನಾವಿವಾಗ ಏನು ಸ್ಟೇ ವೀರರು ಅಂತ ನಾವು ಇವತ್ತೇನು ಹೇಳ್ತಾ ಇದ್ವಲ್ಲ, ಇವರೆಲ್ಲರೂ ಕೂಡ ಕೋರ್ಟಿಂದ ಸ್ಟೇ ಆರ್ಡ್ರ್ ತಂದಿದ್ದಾರೆ. ಹಾಗಾಗಿ ಆ ಕ್ಷೇತ್ರದ ಜನರ ಗಮನಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಅರ್ಪಣೆ ಕೂಡ ನಾವು ಮಾಡಿದ್ದೀವಿ. ಇದೇ ಈ ಹೊತ್ತಿನ ವಿಶೇಷ, ಸ್ಟೇ ವೀರರು. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ.